ನಾಲ್ಕನೇ ತರಗತಿ ನಿಮಗೆ ಈಗಾಗಲೇ ಎರಡು ಪಾಠಗಳನ್ನು ಸಂಪೂರ್ಣವಾಗಿ ಮುಗಿಸಲಾಗಿದೆ. ಮೂರನೇ ಪಾಠ ಯಾವುದು? ವೀರಮಾತೆ ಜೀಜಾಬಾಯಿ. ನೋಡ್ರಿ ಮಕ್ಕಳು, ಕಲಿಕೆಗೆ ದಾರಿ ಮಾಡಿಕೊಟ್ಟವರಲ್ಲಿ ಹೆಸರಾಂತರು ಅಂದರು ಇಲ್ಲ ಅದಾರು ನೋಡ್ರಿ, ಗಾಂಧೀಜಿ, ನೆಹರು, ಬಸವಣ್ಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅರಣ್ಯಕ್ಕೆ ಓಬವ್ವ, ಕಿತ್ತೂರಿ ರಾಣಿ ಚೆನ್ನಮ್ಮ, ಕವಿ ಕುವೆಂಪು ಮತ್ತು ಮದರ್ ತೆರೇಸ, ಇವರೆಷ್ಟೇನು ಕಲಿಕೆಗೆ ಉತ್ತಮ ಉದಾಹರಣೆಯಾಗಿದ್ದಾರೆ ಅಂತ ಹೇಳ್ಬೋದು. ನೋಡಿ ಈ ಪಾಠ ಮೂರು, ವೀರಮಾತೆ ಜೀಜಾಬಾಯಿ. ನೋಡಿ, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಮಗು ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ಉಸಿರಿಗೆ ಬೀರುತ್ತಾ ತಾಯಿ ಅವನ ತಾಯಿ ಹದ್ಬಾ ಕಂದ ಇಲ್ಲಿ ಕುಳಿತುಕೋ ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ಹೌದಾ? ಇಲ್ಲಿ ನೀವು ಸಹ ನಿಮ್ಮ ಮನೆಯಲ್ಲಿ ಅಮ್ಮ ಯಾರಾದರೂ ಕರೆದ್ರೆ ನೀವೇನು ಮಾಡ್ತೀರಿ? ಅಮ್ಮ ಕರಿತಾ ಇದ್ದಾಳೆ, ಹೋ ಅದ್ತೀರಿ ಅಂತ ಏನು ಅಂತ ಅಂದ್ಕೊಂಡು ಏನು ಮಾಡಿರ್ತೀರಿ? ನಿಮ್ಮ ಬಾ ಮನೆ ಕುತ್ಕೋಬಂದ್ರೆ ಏನು ಮಾಡ್ತೀರಿ? ಅಲ್ಲಿ ಹೋಗಿದ್ದಾರೆ ಅವ್ರು ಕರೆದ ತಕ್ಷಣ ಹೋಗಿ ಕುಳ್ಕೋತೀರಿ. ಅದೇ ರೀತಿ ಇನ್ನೂ ಏನು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು, ಅಮ್ಮನವರಿಗೆ ನನ್ನ ನಮಸ್ಕಾರಗಳು ಅಂತ ಕಡೆ ಹುಡುಗ ಹೇಳ್ತಾರೆ. ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು. ಬಾಲಕ, ನಾನು ಕೇಳಿದನ್ನು ಕೊಡುವೆಯ ಮಗನೇ ಎಂದು ತಾಯಿ ಅಭಿಮಾನದಿಂದ ನೋಡಿದಳು. ಅವನ ತಾಯಿ ಏನೇನು ಕೇಳ್ತಾಳ? ಅಮ್ಮ ನನ್ನನ್ನು ಕರೆಸಿದ ಕಾರಣ ಏನಂತ ಹೇಳಿ ವೀರ ಬಾಲಕ ತಾಯಿಗೆ ಕೇಳ್ತಾನೆ. ಅವಾಗ ತಾಯಿ ಏನಂತಾಳೆ? ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ ಅಂತೇಳಿ ತನ್ನ ಮಗನನ್ನು ಅಭಿಮಾನದಿಂದ ಕೇಳ್ತಾಳೆ. ಆಗಲಿ ಮಾತಾಜಿ, ಭವನಿ ತಾಯಿಯ ಮೇಲಾನೆ ನೀನು ಕೇಳಿದ್ದನ್ನು ಕೊಡುವೆ ಎಂದನ ಮಗ. ಮಗ ಏನಂತಾನೆ? ಮಾತಾಜಿ, ಅಂಬಾ ಭವನಿಯ ಮೇಲಾಣೆಯ ತಾಯಿ, ನಾನು ನೀನು ಏನು ಕೇಳ್ತೀಯ ಖಂಡಿತವಾಗೂ ನೀನು ನಾನು ಕೊಟ್ಟಿರ್ತೀನಿ ಅಂತೇಳಿ ಅವ್ರ ಮಗ ಹೇಳ್ತಾನೆ. ತಾಯಿ ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು. ಅವಾಗ ಏನಂತಾಳು? ತಾಯಿ ಮನಸ್ಸಿನಲ್ಲೇ ಯೋಚನೆ ಮಾಡ್ಕೋತಾ ಮನದಲ್ಲೇ ಅನ್ಕೋತಿರ್ತಾಳೆ. ಹೌದಾ? ಆವಾಗ ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ನೀನೇನು ಮಾಡಬೇಕು ಕೊಡಬೇಕಂತೇಳಿ ತಾಯಿ ಹೇಳ್ತಾಳೆ. ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾ ತಾಯಿ ಮಾತಾಡ್ತಾಳು. ನೋಡಿ ಮಕ್ಕಳೇ, ಮುಂದಿನ ಪಾಠ. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ. ಸಂತೋಷದಿಂದ ನಾನು ನಿನ್ನೆ ಕಂದ ಈಗ ಹೇಳುವೆನು ಹೇಳು. ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿದೆ, ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು. ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ. ಅವಾಗ ಏನಂತಾಳು? ಅವಾಗ ಅಮ್ಮ ಏನು ಕೇಳ್ತಾಳ ಮಗನಿಗೆ? ನೋಡು ಮಗನೇ, ನೀನು ಮಾಡಬೇಕು, ಕೊಂಡಾಣ ದುರ್ಗ ಯಾರ ವಶದಲ್ಲಿದೆ? ಮೊಘಲರ ವಶದಲ್ಲಿ. ಅದೇನು ಮಾಡಬೇಕು? ನೀನು ತಂದು ನನಗೆ ಬಹುಮಾನವಾಗಿ ಕೊಡಬೇಕಂತ ಹೇಳಿ ತಾಯಿ ಮಗನ ಹತ್ರ ಕೇಳ್ಕೊಳ್ತಾಳು. ಈ ರೀತಿ ಸಂಭಾಷಣೆ ನಡೆಸಿದ ತಾಯಿಯ ಮಗ ಯಾರಿಗೆ ಗೊತ್ತೇ? ಯಾರಿಗೆ ಗೊತ್ತಾ ನಿಮಗೆಲ್ಲ ಮಕ್ಕಳೇ? ನೋಡಿ, ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ, ಅಂದರೆ ಶಾಶ್ವತ ಸ್ಥಾನ ಪಡೆದಿರುವರು ಯಾರು? ವೀರಮಾತೆ ಜೀಜಾಬಾಯಿ ಹಾಗೂ ಅವರ ಪುತ್ರನ ಹೆಸರೇನು? ಮರಾಠ ವಂಶ ಸಾಮ್ರಾಜ್ಯ ಸ್ಥಾಪಕ ಯಾರಿಗೆ ಕಾರಣವಾದವರು ಯಾರು? ಛತ್ರಪತಿ ಶಿವಾಜಿ. ನೋಡಿರಿ, ಜೀಜಾಬಾಯಿ ಕ್ರಿಸ್ತಶಕ 1594 ಲಕ್ಕೂಜಿ ಜಾದ್ ಅವರ ಮಗಳಾಗಿ ಜನಿಸಿದರು. ಎಷ್ಟರಲ್ಲಿ ಇವರ ಜನನ? 1594 ಅವರು ಲಕ್ಕೂಜಿ ಅವರ ತಂದೆಯ ಹೆಸರು. ಕ್ರಿಸ್ತಶಕ 1603 ಶಹಾಜಿಯನ್ನು ಇವರು ಏನು ಮಾಡ್ತಾರೆ? ವಿವಾಹ ಅಂತಂದರೆ ಮದುವೆ ಆದರು. ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ. ಇವರು ಗಂಟೆ ಏನು ಕೆಲಸ ಮಾಡ್ತಿದ್ರಪ್ಪ ಅಂದರೆ, ಬಿಜಾಪುರ ಬಂತಲ್ಲ ಮಕ್ಕಳೇ, ಬಿಜಾಪುರ ಅದು ಗೋಲ್ ಗುಂಬಸ್, ಗೋಲ್ ಗುಂಬಸ್ ಇರುವಂಥ ಸ್ಥಳ, ಇದಕ್ಕೆ ನಾವು ಬಿಜಾಪುರ ಅಂತ ಹೇಳಿ ಕರೆದಿರ್ತೀವಿ. ವಿವಾಹ ಉದ್ಯೋಗ ಏನು ಮಾಡ್ತಿದ್ರು? ಅವರ ಆದಿಲ್ ಶಾನದೊಂದು ವಂಶ ಮನೆತನ ಇತ್ತು. ಅಲ್ಲಿ ಇವ್ರು ಏನು ಮಾಡ್ತಿದ್ರು? ಕೆಲಸವನ್ನು ಅಥವಾ ಉದ್ಯೋಗವನ್ನು ಮಾಡುತ್ತಿದ್ದರು. ಕ್ರಿಸ್ತಶಕ 1627 ಶಿವನೇರಿ ದುರ್ಗದಲ್ಲಿ ದಂಪತಿಗಳ ಮಗನಾಗಿ ಜನಿಸಿದವರು ಯಾರು? ಯಾರು? ಛತ್ರಪತಿ ಶಿವಾಜಿ. ಶಹಾಜಿಯ ಮಗ ಶಿವಾಜಿಯನ್ನು ಏನಾದ್ರೆ ಯಾರ ಮಗನ ಹೋಗ್ತಾರಪ್ಪ, ಅವ್ರ ಮಗನ ಹೆಸರಪ್ಪ ಅಂದರೆ ಶಿವಾಜಿ. ಗುರುಗಳಾದ ದಾದಾಜಿ ಕೊಂಡದೇವ ವಿದ್ಯಾಸಭಕ್ಕಾಗಿ ಕಳಿಸಿರಿ. ಇವರಿಗೆ ಏನು ಮಾಡ್ತಾರೆ? ನಿಮಗೂ ಸಹ ಸ್ಕೂಲಿಗೆಲ್ಲ ಕಳಿಸಿರ್ತಾರೆ. ಅದೇ ರೀತಿ ಇವರು ಗುರುಗಳು ಯಾರಪ್ಪ ಅಂತ ಗುರುಗಳ ಹತ್ರ ಇವರಿಗೆ ಓದಲಿಕ್ಕೆ ಬಿಟ್ಟಿರ್ತಾರೆ. ಅವ್ರ ಹೆಸರು ಏನಪ್ಪ ಅಂತಂದರೆ ದಾದಾಜಿ ಕೊಂಡದೇವ. ವಿದ್ಯಾಭ್ಯಾಸಕ್ಕಾಗಿ ಅವರು ಶಿಕ್ಷಣವನ್ನು ಕಲಿಯೋಕ್ಕೋಸ್ಕರ ಏನು ಮಾಡಿರ್ತಾರೆ? ಶಿವಾಜಿಯನ್ನು ಅವ್ರ ಹತ್ರ ಬಿಟ್ಟಿರ್ತಾರೆ. ಗುರು ದಾದಾಜಿ ಕೊಂಡದೇವ ಶಿವಾಜಿಗೆ ಕತ್ತಿ, ವಸರೆ, ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದರು. ಆ ದಾದಾಜಿ ಗುರುದೇವ ಕೊಂಡದೇವರು ಏನು ಮಾಡ್ತಾರೆ? ಶಿವಾಜಿಯವರಿಗೆ ಕತ್ತಿ, ವಸರೆ, ಕುದುರೆ ಸವಾರಿ, ಯುದ್ಧ ಕಲೆಗಳನ್ನು ಸಹ ಇವರಿಗೆ ಏನು ಮಾಡ್ತಾರೆ? ಇಷ್ಟೆಲ್ಲ ವಿದ್ಯೆಗಳು ಯಾರಿಗೆ ಕಲಿಸ್ತಿರ್ತಾರೆ ಗುರುಗಳು?
ಶಿವಾಜಿ ಅವರಿಗೆ. ಓಕೆ.